ಈಗ ಚಂದ್ರಶೇಖರ ಸ್ವಾಮೀಜಿಯರ್ನ ನಾನು ಕಂಡಾರೆ ನೋಡಿದ್ರು ಯಾವ ಮಟ್ಟಕ್ಕಿದ್ರು ಮುಂಚೆ ಅನ್ನಂತ ದಯಮಾಡಿ ಚಂದ್ರಶೇಖರ ಸ್ವಾಮೀಜಿಯವರು ಹೇಳಬೇಕು. ದೇವೇಗೌಡರ ಬಗ್ಗೆ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲೊಬ್ಬ ಮಾಜಿ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಯಾವ ರೀತಿ ಕಳೆದ ಒಂದು ತಿಂಗಳಿಂದ ಯಾವ ರೀತಿ ಏನೇನು ಇದಾಯಿತು ಅದ್ರ ಬಗ್ಗೆ ಒಂದು ಕರೆಕ್ಟೇ ಸಿಗೋರೋ ಸ್ವಾಮಿಗಳು ಹೇಳ್ಬೋದಾಯ್ತಲ್ಲ. ಚಂದ್ರಶೇಖರ ಸ್ವಾಮೀಜಿಯವರು ನಮ್ಮ ನಾಯಕರು, ನಮ್ಮ ಸಮಾಜದ ಮುಖಂಡರು, ಅವ್ರ ಬಗ್ಗೆ ಈ ಥರ ಈ ಕಡೆ ಕ್ಯಾಮ್ರಾ ಕೆಲವು ಯಾವ ರೀತಿ ನಡೆಸ್ತಾ ಇದ್ದಿದ್ರೆ ಅದನ್ನು ನಮಗೆ ನೋಡಿದ್ದೀರಿ. ನಾನು ಯಾಕೆಂದ್ರೆ ವೈಯಕ್ತಿಕವಾಗಿ ಹೇಳಿಲ್ಲ, ಅಂದರೆ ವೈಯಕ್ತಿಕವಾಗಿ ಎಲ್ಲ ಮಾಡಿದಾಗ ಒಂದು ಸ್ವಾಮಿಗಳು ಹೇಳ್ಬೋದು. ನಾನು ಇದ್ರ ಬಗ್ಗೆ ಸಿ ಎಂ ಯಾರು ಮಾಡಿಕೊಂಡು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ನನಗೇನು ಸಂಬಂಧ. ನಾನು ಚಂದ್ರಶೇಖರ್ ಸ್ವಾಮೀಜಿಯವ್ರು ಕೇಳೋದು ಇಷ್ಟೇ ಸರ್, ಈ ಕಡೆ ಮಠಕ್ಕೆ ದೇವೇಗೌಡರು ಎಷ್ಟು ಮಾಡಿದ್ದಾರೆ ಕ್ಯಾಮ್ರಾ ನನಗೆ ಗೊತ್ತಿದೆ. ದೇವೇಗೌಡರ ಬಗ್ಗೆ ಒಂದು ತಿಂಗಳಿಂದ ಏನೇನು ನಡೀತು ಅದು ಮಾಧ್ಯಮಗಳಲ್ಲಿ, ನಮ್ಮ ಬಗ್ಗೆ ಏನಾದ್ರು ಮಾಡ್ಕೊಳ್ರಿ ಒಂದು ಕರ್ಟೆ ಸಿಗಾರಲ್ಲಿ ಹೇಳ್ಬೋದು. ಆ ಸಭೆ ಕೆಂಪೇಗೌಡರ ಬಗ್ಗೆ ಇದ್ದಂಥ ಸಭೆ ನನಗೇನಂತೆ ಗೌರವ, ನಾನು ಯಾಕೆ ನಾನು ಯಾರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ನನಗೇನು ಸಂಬಂಧ ಇಲ್ಲ. ಆದರೆ ಸ್ವಾಮಿಗಳು ಹೇಳುವ ಒಂದು ದೊಡ್ಡರ ಬಗ್ಗೆ ಆ ಮಠಕ್ಕೆ ಏನೇನು ಮಾಡಿದ್ರು ಅದು ಹೇಳ್ಬೋದಾಯ್ತಲ್ರಿ, ಒಂದು ವರ್ಡಾರು ಬರಬಾರ್ದ ಅದನ್ನೆಲ್ಲ ದೇವೇಗೌಡರು ವಿರೋಧ ಮಾಡ್ಕೊಂಡು ಮಠ ಕಟ್ಟಿದ್ರಿ. ಈಗ ನಿಮ್ಮ ಪರ ಮಾತಾಡಬೇಕು ಅಂತ ಕೇಳ್ತೀರಾ? ನಾನು ನಮ್ಮ ಪರ ಮಾತಾಡಿ ಅಂತ ಹೇಳಲಿಲ್ಲ ರೀ, ನಾನು ಮಾತಾಡಿ ಅಂತ ಹೇಳ್ತಾ ಇಲ್ಲ. ಒಂದು ಸಮಾಜದ ಮುಖಂಡರು ಈ ತರ ಒಂದು ಇದನ್ನ ಅವಳೇನಕಾರಿಯಾಗಿ ನಡೆದಿದ್ದು ಒಂದು ತಿಂಗಳಿಂದ ನೋಡಿದ್ರಲ್ರಿ, ಹೌದು, ಅದ್ರ ಬಗ್ಗೆ ಖಂಡಿಸ್ಬೇಕಾಯ್ತು. ಜವಾಬ್ದಾರಿ ಯಾರು ಸರ್ ಅದಕ್ಕೆ? ಅವಹೇಳನಕಾರಿ ಘಟನೆ ಆಗೋದಕ್ಕೆಲ್ಲ ಜವಾಬ್ದಾರಿ ಯಾರು ಸರ್? ನಂದು ಕಲ್ಲ ರೀ, ದೇವೇಗೌಡರ ಬಗ್ಗೆ ವೈಯಕ್ತಿಕವಾಗಿ ನಾನು ಹೇಳೋದು ಬೇರೆ ವಿಷಯ, ನಾನು ಯಾವುದೋ ಬೇರೆ ವಿಷಯನ ನಾನು ಮಾತಾಡ್ತಾ ಇಲ್ಲ. ಓಕೆ, ದೇವೇಗೌಡರ ಬಗ್ಗೆ ಮಾತ್ರ ನಾನು